ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿ ಶೆಟ್ಟಿ ಎಲ್ಲರೂ ಕೂಡ ಕೋಟಿ ತ್ರೀ ಫಸ್ಟ್ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ರಿಲೀಸ್ ಆಗಿದೆ ಜಸ್ಟ್ ಇವಾಗ ನಾನೇ ಸಾಂಗ್ನ ಕೇಳಿದೆ ಸಾಂಗ್ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಆಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಟ್ವಿಟರ್ಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಮಿಸ್ ಮಾಡಿದೆ ಫಾಲೋ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ಇ ಸಾಂಗ್ನ ಬಗ್ಗೆ ಹೇಳೋದಾದರೆ ನನಗೆ ಅನ್ಸಿದ ಪ್ರಕಾರ ಈ ಸಾಂಗ್ ಬಂದು ನಮ್ಮ ಸುದೀಪ್ ಸರ್ ಅವರ ಇಂಟ್ರೋ ಸಾಂಗ್ ಅಂತ ಅನ್ನಿಸ್ತಾ ಇದೆ ಮೇ ಬಿ ಅವರು ಯಾವುದೋ ಒಂದು ಕಳ್ತನ ಅಥವಾ ಒಂದು ರಾಬ್ರಿ ಮಾಡಿ ಬಂದಾದ ಮೇಲೆ ಬರುವಂಥ ಸಾಂಗ್ ಅಂತ ಅನ್ನಿಸ್ತಾ ಇದೆ ಎಸ್ ಕಂಪ್ಲೀಟ್ ಸಾಂಗ್ ಬಂದು ಒಂದು ಮಾಸ್ ಸಾಂಗ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಬರುವಂಥ ಬಿ ಜಿ ಎಮ್ಮು ನನಗೆ ತುಂಬಾ ಇಷ್ಟ ಆಯಿತು ಸೊ ಆ ಬಿ ಜಿ ಎಮ್ ನೀವು ಅಬ್ಸರ್ವ್ ಮಾಡಿದ್ರೆ ಕೋಟಿ ಟೂ ಅಲ್ಲಿರುವಂಥ ಬಿ ಜಿ ಸೊ ಇದು ಅದರ ಕಂಟಿನ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ಅದನ್ನ ಚೇಂಜಸ್ ಮಾಡಿ ಒಂಥರ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿದರೆ ಆ ಬಿ ಜಿ ಎಮ್ಗೆ ಒಂದು ಟಮ್ಟೆ ಬಿ ನೀಟನ್ನು ಆ್ಯಡ್ ಮಾಡಿದ್ದು ನಿಜಕ್ಕೂ ಒಂಥರ ಕೇಳೋದಕ್ಕೆ ಡಿಫ್ರೆಂಟ್ ಆಗಿದೆ ಮತ್ತು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯೂಶಯಲ್ ಆಗಿ ಈ ಟಮ್ಟೆಗಳನ್ನ ಟಮ್ಟೆ ಎಮ್ನ ಯಾವುದೇ ಒಂದು ಸಾಂಗ್ಗೆ ಆ್ಯಡ್ ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇನ್ನು ಲಿರಿಕ್ಸ್ ವಿಚಾರಕ್ಕೆ ಬಂತಂದರೆ ಒಂದು ಮಾಸ್ ಸಾಂಗ್ಗೆ ಯಾವ ರೀತಿ ಲಿರಿಕ್ಸ್ ಬೇಕೋ ಅದನ್ನು ನೀಟಾಗಿ ಬರ್ಕೊಂಡು ಹೋಗಿದ್ದಾರೆ ಅದ್ರ ಜೊತೆಗೆ ಈರೋನ ಈ ಸಾಂಗಲ್ಲಿ ಹೊಗಳ್ತಾರೆ ಸೊ ಈರೋನ ಹೊಗಳಬೇಕಾದ್ರೆ ಯಾವ ರೀತಿ ಒಂದು ಲಿರಿಕ್ಸನ್ನು ಯೂಸ್ ಮಾಡ್ಬೋದು ಆ ರೀತಿ ಲಿರಿಕ್ಸ್ಗಳನ್ನ ಆ ರೀತಿ ಲೈನ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಲೈನ್ ಏನಪ್ಪ ಅಂತಂದರೆ ನಾಲ್ಕು ತಲೆ ಬ್ರಹ್ಮನ ಕನ್ಫ್ಯೂಸು ಮಾಡೋನು ಇವನು ಅನ್ನೋ ಆ ಲೈನ್ ಬರುತ್ತಲ್ಲ ಸೊ ಆ ಲೈನ್ ತುಂಬಾ ಇಷ್ಟ ಆಯಿತು ಸೊ ಇಲ್ಲಿ ನನಗನ್ಸಿದ್ದೇನಪ್ಪ ಅಂತಂದರೆ ಕೆಲವೊಂದು ಲೈನ್ಸ್ಗಳನ್ನ ರಿಪೀಟೆಡ್ ಆಗಿ ಹಂಗೆ ಯೂಸ್ ಮಾಡಿಬಿಟ್ಟಿದ್ದಾರೆ ಸೊ ಅದೇ ರೀತಿ ಸಿಮಿಲರ್ ಬೇರೆ ಲೈನ್ಗಳನ್ನ ಯೂಸ್ ಮಾಡ್ಬೋದಾಗಿತ್ತು ಅಂತ ನನಗನ್ಸು ಸೊ ಈ ನಾಲ್ಕು ತಲೆ ಬ್ರಹ್ಮನ ಕನ್ಫ್ಯೂಸು ಮಾಡೋನು ಇವನು ಅನ್ನೋ ಆ ಲೈನ್ಸು ರಿಪೀಟೆಡಾಗಿ ಒಂದು ನಾಲ್ಕು ಸಲ ಏನೋ ಬರುತ್ತೆ ಸೊ ಅದೇ ಪ್ಲೇಸಲ್ಲಿ ಬೇರೆ ಅದೇ ರೀತಿ ಸಿಮಿಲರ್ ವರ್ಡ್ಸ್ಗಳನ್ನ ಸಿಮಿಲರ್ ಲೈನ್ಗಳನ್ನ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನ್ನೋದು ನನ್ನ ಒಂದು ಒಪಿನಿಯನ್ನು ಆ್ಯಂಡ್ ಸಾಂಗಲ್ಲಿ ಕೆಲವೊಂದು ಮೇಕಿಂಗ್ ವಿಡಿಯೋ ಕೂಡ ತೋರಿಸ್ತಾರೆ ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾಂಗು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಅಂತ ಸೊ ವೀಡಿಯೋ ಸಾಂಗ್ ನೋಡಬೇಕಾಗುತ್ತೆ ಯಾವ ರೀತಿ ಯಾವ ಇರುತ್ತೆ ಅಂತ ಎಸ್ ಓವರ್ ಆಲ್ ಸಾಂಗ್ ಬಗ್ಗೆ ಹೇಳೋದಾದರೆ ಓಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಬಿಗ್ ಸ್ಕ್ರೀನಲ್ಲಿ ವೀಡಿಯೋ ಸಾಂಗ್ ಯಾವ ರೀತಿ ಇರುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ ಸೊ ನಾನಾಗಲೇ ಹೇಳ್ದಂಗೆ ಲಿರಿಕ್ಸ್ನ ಇನ್ನೊಂಚೂರು ಬೆಟರಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಆಲ್ರೆಡಿ ನೀವು ಕೂಡ ಸಾಂಗ್ನ ಕೇಳಿರ್ತೀರ ನಿಮ್ಗೇನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತಾಯಿದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯೋದೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್